ಪಂಚಾಮೃತ ಎಲ್ಲಿ ಸಮರಸಿಂಹ ರೆಡ್ಡಿ ರಂಜನೀಶು ವಿಜಯ ಮಿತ್ತಲು ಶ್ಯಾಮ್ ಪ್ರಸಾದ್ ಎಲ್ಲ ಬೇರೆ ಬೇರೆನಾ ನೀನ್ ಹೇಗೆ ಬಂದೆ ಇಲ್ಲಿ ಏನಕ್ಕೆ ಬಂದೆ ನಿನ್ ಉದ್ದೇಶ ಏನು ಅಲ್ಲಿ ನೋಡಿ ಅವ್ರನ್ನೆಲ್ಲ ಯಾರು ಅನ್ಕೊಂಡ್ರಿ ಆ ನಾಲ್ಕು ಜನ ಈ ನಾಲ್ಕು ಹುಡುಗಿ ಲವರ್ಸ್ ಗಂಡ ವುಡ್ ಬಿ ಪ್ರಿಯತಮ ಅವನು ಶ್ರೀಕಾಂತ್ ಅಂತ ಆ ತೆಲುಗು ಹುಡುಗಿ ಮದುವೆ ಆಗಬೇಕಾಗಿದ್ದ ಹುಡುಗ ಅವನು ವಿನಯ್ ನಮ್ಮ ಮ್ಯಾಮ್ ಗಂಡ ಅಮ್ಮವರ ಗಂಡ ಅವನು ರಘುಸ್ವಾಮಿ ಆಶ್ರಮದಲ್ಲಿ ರಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದ ಯು ನಾರಾಯಣ ಅಂತ ರೇಖಮನೆ ಪಕ್ಕದಲ್ಲೇ ಇದ್ದ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನ್ನ ಬಿಟ್ಬಿಟ್ಟು ಇಂಗ್ಲಿಷ್ ಅವನು ಬೇಕು ಲಂಡನ್ ಅವನು ಬೇಕು ಅಂತ ಆ ವಿಜಯ್ ಮಿತ್ತಲ್ ಹತ್ರ ಸ್ಟೈಲ್ ಆಗಿ ಎಡುಬಿದ್ಲು ಕೋರ್ಟ್ ಮೆಟ್ಲತ್ತಿ ಚಪ್ಪಲಿ ಸೌಸದ ಮೇಲೆ ಇಂಗ್ಲಿಷ್ ಹೈಟೆಕ್ ಲವ್ಗೂ ಕನ್ನಡ ನಿಜವಾದ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂತೀನಿ ಅವಳಿಗೆ ಆ ಕೃಷ್ಣನ ಆಶ್ರಮದಲ್ಲಿ ಅವನವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಅವಳು ಅವನ್ನ ಪ್ರೀತಿಸ್ತಾ ಇದ್ಲು ಅದೇನೋ ಒಂದು ಹುಚ್ಚು ಕನಸು ಬಿತ್ತು ಅಂತ ದೇವರನ್ನೇ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿ ಅವನ ಹೃದಯನೇ ಒಡೆದ್ಬಿಟ್ಲು ಆಮೇಲೆ ನಾನು ದೇವರಾಗಿ ಬಂದು ಅವಳಿಗೆ ಬುದ್ಧಿ ಕಲಿಸಬೇಕಾಯ್ತು ಆ ದೇವರ ಗಂಡಾಗಿ ಸಿಗದೇ ಇದ್ರು ದೇವರಂತ ಗಂಡ ಒಬ್ಬ ಸಿಕ್ಕಿದಾನೆ ಅನ್ಕೊಂತೀನಿ ನನ್ನ ಫ್ರೆಂಡ್ ಶ್ರೀಕಾಂತ್ ಜೊತೆ ಹುಡುಗಿಗೆ ನಿಶ್ಚಿತಾರ್ಥ ಆಗಿದ್ರು ಕೂಡ ಸಿನಿಮಾ ಹುಚ್ಚು ಸಿನಿಮಾ ಹೀರೋಗಳ ಭ್ರಮೆಯಿಂದ ಜೀವನನೇ ಹಾಳು ಮಾಡ್ಕೊಳ್ಳೋಕೆ ಹೊರಟಿದ್ಲು ಅವಳ ಸಿನಿಮಾ ನಾಯಕ ಖಳನಾಯಕನೂ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ರೀಲ್ಗೂ ರಿಯಲ್ಗೂ ಏನ್ ವ್ಯತ್ಯಾಸ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸನೇ ಇಲ್ಲ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಆಳ ತರ ಮನೆಯಲ್ಲಿ ಬಿದ್ದಿರಬೇಕು ಅಂತ ಆಸೆಪಟ್ಟು ಅವನಿಗೆ ಡೈವೋರ್ಸ್ ಕೊಟ್ಟು ಒಂಟಿಯಾಗಿದ್ದ ಈ ಮ್ಯಾಮ್ಗೆ ಪಾಠ ಕಲಸಕ್ಕೆ ನಾನು ಜಾಸ್ತಿನೇ ಬುದ್ಧಿ ಖರ್ಚು ಮಾಡಬೇಕಾಗಿ ಬಂತು ಅದೆಲ್ಲ ಸರಿ ಕಣೋ ಈ ಊರ್ನವರ ಕಥೆಯೆಲ್ಲ ಕಟ್ಕೊಂಡು ನಿನಗೇನಾಗಬೇಕು ನೀನು ಯಾಕೆ ಇದಕ್ಕೆಲ್ಲ ತಲೆ ಹಾಕ್ತಾ ಇದೀಯಾ ಅಣ್ಣ ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಕೊಟ್ಟಿದ್ದಾರೆ ಒಬ್ಬ ಕೆಟ್ಟ ಹೆಣ್ಣು ಸಿಗಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತ್ ಒಬ್ಬ ಕೆಟ್ಟ ಹೆಣ್ಣು ಸಿಕ್ಕರು ಅವಳ ಹಿಂದೆ ಒಬ್ಬ ಕೆಟ್ಟ ಗಂಡ ಇರ್ತಾನೆ ಅವಳಿಂದ ಆ ಹೆಣ್ಣು ಕೆಟ್ಟೋಗಿರ್ತಾಳೆ ಅಂತ ಹೇಳ್ತಾರೆ ಅಂತ ಹೆಣ್ಣು ಅವಳೇ ಕೆಟ್ಟೋಳಾದ್ರೆ ಏನೇನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ಲಣ್ಣ ನೀನು ಅತ್ತಿಗೆನ ಮದುವೆ ಆದಾಗ ಏನೇನು ಆಸೆ ಪಟ್ಟೆ ಏನೇನು ಕನಸು ಕಂಡೆ ಆ ಅತ್ತಿಗೆ ಎಲ್ಲೋ ಹೋದ್ಲು ಅಂತ ನಿನಗೆ ಗೊತ್ತು ಆದ್ರೆ ಅತ್ತಿಗೆಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲಣ್ಣ ಅವತ್ತೇ ಡಿಸೈಡ್ ಮಾಡಿದೆ ದುರಾಸೆಗೆ ಬಲಿಯಾಗಿ ಜೀವನನೇ ಹಾಳು ಮಾಡ್ಕೊಂಡ ನನ್ನ ಅತ್ತಿಗೆಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಹೆಣ್ಣಿಗೂ ಬರಬಾರದು ಅಂತ ಅಣ್ಣ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನೂರು ತಪ್ಪು ಕೆಲಸ ಮಾಡಬಹುದು ಆದ್ರೆ ಒಂದು ತಪ್ಪು ಕೆಲಸ ಮಾಡಲಿಕ್ಕೆ ನೂರು ಒಳ್ಳೆ ಕೆಲಸ ಮಾಡಬಾರದು ಅಂತ ಮಹಾಭಾರತದಲ್ಲಿ ಆ ಕೃಷ್ಣ ಹೇಳಿದ್ದಾನಲ್ಲ ಕೃಷ್ಣ ಹೇಳಿದ್ದಾನಲ್ಲ ಏನಿಲ್ಲ 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 ನೀನ್ ಯಾವ್ದಾದ್ರು ಗೆಟಪ್ ಅಲ್ಲಿ ಬಂದು ಆ ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀಯಾ ಪ್ಲೀಸ್ ಪ್ಲೀಸ್ ಏನ್ ಸರ್ ನೀವು ನನಗೆ ನೀನು ಬೇರೆ ಗೆಟಪ್ ಅಲ್ಲಿ ಬಂದು ಅವಳನ್ನ ಲೈಕ್ ಮಾಡೋ ಹಾಗೆ ಮಾಡ್ತೀಯಾ ಇದೆಯಾ ಸರ್ ನಿಮ್ಗೆ ನೀವು ಹೋಗಿ ಅದಿರ್ಲಿ ಅವಕ್ಕೆಲ್ಲ ಬುದ್ಧಿ ಕಲ್ಸಿದ್ ಓಕೆ ನನಗ್ ಮೋಸ ಮಾಡಿದ್ ಯಾಕೆ ನಿನ್ ಲಾ ಕಾಲೇಜ್ ಅನ್ನ ನೋಡಿಲ್ವಾ ಈ ಅಂತ ನಾನೇ ಬುದ್ಧಿವಂತೆ ಅಂತ ಮೆರಿತಾ ಇದ್ದೆ ನನಗ್ ಬುದ್ಧಿವಂತರ ಕಂಡ್ರೆ ಇಷ್ಟಾನೆ ಆದ್ರೆ ಅತಿ ಬುದ್ಧಿವಂತರ ಕಂಡ್ರೆ ಅಷ್ಟಕ್ಕೆ ಅಷ್ಟೇ ಇದುವರೆಗೂ ಎಲ್ಲಾರ್ಗೂ ಬುದ್ಧಿ ಕಲ್ಸಿದ್ ಸಾಕು ಇನ್ನು ಮೇಲೆ ನನಗೆ ನಮ್ ಹುಟ್ಟೋ ಮಕ್ಳಿಗೆ ಬುದ್ಧಿ ಹೇಳ್ಕೊಂಡು ನಮ್ ಜೊತೆ ಇರಿ ಸಾಕು